ದಕ್ಷಿಣ ಕನ್ನಡದ ಗ್ರಾಮೀಣ ಭಾಗದಲ್ಲಿ ಮಳೆಯ ಪರ ಮುಂದುವರೆದಿದೆ ಫಲ್ಗುಣಿ ನದಿಯಲ್ಲಿ ನೀರಿನ ಪ್ರಮಾಣ ಈಗ ಹೆಚ್ಚಾಗಿದೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಹೊರವಲಯದ ಅದ್ಯಪಾಡಿ ಜಲಾವೃತವಾಗಿ ಹೋಗಿದೆ ಈಗ ಹಲವು ಭಾಗಗಳಲ್ಲಿ ಇದೇ ಸಮಸ್ಯೆ ಆಗಿದೆ ದ್ವೀಪದಂತಾಗಿದೆ ಅದ್ಯಪಾಡಿ ಗ್ರಾಮ ಜನ ಪರದಾಡ್ತಾ ಇದ್ದಾರೆ ಸುಮಾರು ಮೂವತ್ತು ಮನೆಗಳಿಗೆ ಈಗ ಜಲ ದಿಗ್ಬಂಧನವಾಗಿರೋದು ಮೂವತ್ತು ಮನೆಗಳಿಗೆ ದೋಣಿ ಮೂಲಕ ಮನೆಯಿಂದ ಹೊರಬರಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅವೈಜ್ಞಾನಿಕವಾಗಿ ಮರ ಮರವೂರು ಡ್ಯಾಮ್ ನಿರ್ಮಾಣದಿಂದ ಈ ಸಮಸ್ಯೆ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಡ್ಯಾಮ್ಗಳನ್ನು ಅವೈಜ್ಞಾನಿಕವಾಗಿ ಮಾಡಲಿಕ್ಕಿಲ್ಲ ಬಟ್ ಬೇರೆ ಏನೋ ಸಮಸ್ಯೆಗಳಾಗಿರುತ್ತೆ ಅದರ ಪರಿಣಾಮವಾಗಿ ಈ ರೀತಿಯಾಗಿ ಆ ಜನ ಅನುಭವಿಸಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಪ್ರಮಾಣಕ್ಕೆ ಕಡಿಮೆ ಆಗಿದೆ ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಭಾರಿ ಮಳೆ ಸುರಿಯುತ್ತ ಇದೆ ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಪ್ರಮುಖವಾಗಿ ಜೀವನದಿಗಳು ತುಂಬಿ ಹರಿದಂಥ ಸಂದರ್ಭದಲ್ಲಿ ತಗ್ಗು ಪ್ರದೇಶದ ಕೆಲವೊಂದು ಗ್ರಾಮಗಳಿಗೆ ನೀರು ನುಗ್ಗುವಂಥದ್ದು ಮಾಮೂಲಿ ಆದರೆ ಕಳೆದ ಹಲವಾರು ವರ್ಷಗಳಿಂದ ಸುಮಾರು ಹನ್ನೊಂದು ವರ್ಷಗಳಿಂದ ಮಂಗಳೂರು ತಾಲೂಕಿನ ಅದ್ಯಪ್ಪಾಡಿ ಗ್ರಾಮ ಏನಿದೆ ಈ ಒಂದು ಗ್ರಾಮ ಪ್ರತಿ ಮಳೆ ಬಂದಂಥ ಸಂದರ್ಭದಲ್ಲೂ ಮುಳುಗಡೆ ಆಗುತ್ತೆ ಇದಕ್ಕೆ ಕಾರಣ ಆಗಿರುವಂಥದ್ದು ಮಂಗಳೂರಿನ ಮರವೂರಿನಲ್ಲಿರುವಂಥ ಒಂದು ಡ್ಯಾಮ್ ನಾವೀಗ ಈ ಒಂದು ಪ್ರದೇಶದಲ್ಲಿದ್ದೇವೆ ನೀವು ಗಮನಿಸಬಹುದು ಇಲ್ಲಿರುವಂಥ ಎಲ್ಲ ಏನು ನೀರು ಕಾಣ್ತಾ ಇದೆ ಇದೆಲ್ಲವೂ ಗದ್ದೆ ಆಗಿರುವಂಥದ್ದು ಇದು ಕೃಷಿ ಬೆಳೆಯುವಂಥ ಒಂದು ಗದ್ದೆ ಭತ್ತ ಬೆಳೆಯುವ ಗದ್ದೆ ಆದರೆ ಇವತ್ತು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿದೆ ಇದಕ್ಕೆ ಪ್ರಮುಖ ಕಾರಣವಾಗಿರುವಂಥದ್ದು ಆ ಭಾಗದಲ್ಲಿರುವಂಥ ಒಂದು ಮರವೂರು ಡ್ಯಾಮು ಈ ಮರವರು ಮರವೂರು ಡ್ಯಾಮು ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು ಮಂಗಳೂರು ನಗರದ ಜನರಿಗೆ ಕುಡಿಯುವ ನೀರಿಗೆ ಬೇಕಾದಂಥ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಆದರೆ ಅದನ್ನು ಕಟ್ಟಿದ ಬಳಿಕ ಈ ಭಾಗದ ಜನರಿಗೆ ನೀರಿನ ಸಮಸ್ಯೆ ಮಳೆಗಾಲದಲ್ಲಿ ನೆರೆಯ ಸಮಸ್ಯೆ ಕೃತಕವಾಗಿ ಆರಂಭ ಆಗುತ್ತೆ ಹಾಗಾಗಿ ಈ ಸ ಪರಿಸರದಲ್ಲಿರುವಂಥ ಎಲ್ಲ ಮನೆಗಳು ಜಲಾವೃತ ಆಗುತ್ತೆ ಇವರು ಯಾವುದೇ ಕಾರಣಕ್ಕೂ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೊಂದು ದ್ವೀಪದಂತ ಆಗುತ್ತೆ ಅದ್ಯಪಾಡಿ ಗ್ರಾಮದ ಈ ಒಂದು ಪರಿಸರದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳಿದೆ ಅವರೆಲ್ಲರೂ ಇವತ್ತು ಜಲಾವೃತವಾಗಿರುವಂಥ ಸುತ್ತಮುತ್ತಲ ಪ್ರದೇಶದಲ್ಲೇ ಜೀವನ ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಡ್ಯಾಮ್ ಏನಿದೆ ಈ ಡ್ಯಾಮು ಆರಂಭದಲ್ಲಿ ಕಟ್ಟುವಂಥ ಸಂದರ್ಭದಲ್ಲೇ ವಿರೋಧ ಇತ್ತು ಈ ಒಂದು ಸ ಪರಿಸರದಲ್ಲಿ ನೀರು ನುಗ್ಗುತ್ತೆ ಅನ್ನುವಂಥದ್ದು ಆದರೆ ಪಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಡ್ಯಾಮ್ ಏನಿದೆ ಇದರ ಕೆಳಗಿನ ಭಾಗ ಅಂದರೆ ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಈಗ ಸದ್ಯ ತೆರೆಯಲಾಗಿದೆ ಆದರೆ ಅದರ ಕೆಳಗಿರುವಂಥ ಬೆಡ್ ಏನಿದೆ ಆ ಬೆಡ್ ಸಂಪೂರ್ಣವಾಗಿ ಸುಮಾರು ಎಂಟು ಫೀಟ್ನಷ್ಟು ಉದ್ದಕ್ಕೆ ಇರುವಂಥದ್ದು ಇರುವಂತದ್ದು ಹಾಗಾಗಿ ಆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರು ನಿಲ್ತದೆ ಆ ನಿಲ್ ನಿಂತಿರುವಂಥ ನೀರು ಈ ಭಾಗಕ್ಕೆ ಬಂದು ನೀರು ಶೇಖರಣೆ ಆಗುತ್ತೆ ಹಾಗಾಗಿ ಇಲ್ಲಿರುವಂಥ ಎಲ್ಲ ಪರಿಸರದಲ್ಲಿ ನಾವು ಗಮನಿಸ್ಬೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೆರೆಯ ನೀರು ಬಂದಿರುವಂಥದ್ದು ಇದು ಅಡಿಕೆ ತೋಟ ಈ ಅಡಿಕೆ ತೋಟ ಇಲ್ಲಿನ ಸ್ಥಳೀಯರು ಬೆಳೆದಿರುವಂಥ ಕೃಷಿ ಭೂಮಿ ಇದು ಸಂಪೂರ್ಣವಾಗಿ ಕೃಷಿ ಭೂಮಿ ನೀರಿನ ಪಾಲಾಗಿರುವಂಥದ್ದು ಜೊತೆಗೆ ನೀವು ವಿದ್ಯುತ್ ಕಂಬವನ್ನು ಗಮನಿಸಬಹುದು ಅಂದರೆ ಇದು ಇರುವಂಥದ್ದು ನದಿಯಲ್ಲ ಇದು ವಿದ್ಯುತ್ ಕಂಬ ಇರುವಂಥದ್ದು ಇಲ್ಲಿನ ಮನೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಇರುವಂಥ ವಿದ್ಯುತ್ ಕಂಬಗಳು ಅದೆಲ್ಲವೂ ಇವತ್ತು ಜಲಾವೃತವಾಗಿದೆ ಈ ಭಾಗದಲ್ಲಿ ಜನರು ಪ್ರತಿ ವರ್ಷ ಈ ಒಂದು ಭವಣೆಯನ್ನು ಅನುಭವಿಸ್ತಾನೆ ಇರ್ತಾರೆ ಪ್ರತಿ ಮಳೆ ಬಂದಂಥ ಸಂದರ್ಭದಲ್ಲೂ ಮೊದಲ ಮಳೆ ಬಂದಂಥ ಸಂದರ್ಭದಲ್ಲೂ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಏನಾದರೂ ಹೆಚ್ಚಿನ ಮಳೆ ಆದರೆ ಸಂಪೂರ್ಣವಾಗಿ ಈ ಭಾಗದ ಎಲ್ಲ ಮನೆಗಳು ಇದೇ ರೀತಿಯಾಗಿ ಜಲಾವೃತ ಆಗುತ್ತೆ ಇಲ್ಲಿಂದ ಯಾವುದೇ ಕಾರಣಕ್ಕೂ ಅವರಿಗೆ ಹೊರಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ಸರ್ಕಾರದಲ್ಲಿ ಪ್ರತಿ ಜನಪ್ರತಿನಿಧಿಗಳಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳ ಬಳಿ ಇಲ್ಲಿನ ಜನರು ತಮ್ಮ ಭವಣೆಯನ್ನು ಹೇಳ್ತಾ ಇದ್ದರೂ ಯಾವುದೇ ರೀತಿಯಾಗಿ ಈವರೆಗೂ ಆ ಸಮಸ್ಯೆ ಪರಿಹಾರ ಆಗಿಲ್ಲ ಕಳೆದ ಹನ್ನೊಂದು ವರ್ಷಗಳಿಂದಲೂ ಈ ರೀತಿಯಾದಂಥ ಸಂಕಷ್ಟವನ್ನು ಈ ಭಾಗದ ಜನರು ಎದುರಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯಾದರೂ ಜಿಲ್ಲಾಡಳಿತ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು ಆ ಡ್ಯಾಮ್ನಲ್ಲಿರುವಂಥ ಒಂದು ಆ ಹೈಡ್ರೋಲಿಕ್ ಗೇಟನ್ನು ಹೊಸತಾಗಿ ನಿರ್ಮಾಣ ಮಾಡಿ ಆ ಅಡಿ ಭಾಗದಿಂದಲೇ ನೀರನ್ನು ಕಳಿಸಲಿಕ್ಕೆ ವ್ಯವಸ್ಥೆ ಮಾಡಿದರೆ ಈ ಭಾಗದ ಜನರ ಸಮಸ್ಯೆ ಬಗೆಹರುತ್ತೆ ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ ಹಾಗಾಗಿ ಈ ಬಗ್ಗೆ ಆದರೂ ಈ ಬಾರಿ ಆದರೂ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಕ್ರಮ ಒದಗಿಸಬೇಕಾಗುತ್ತೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪುಳಲಿ ಪಬ್ಲಿಕ್ ಟಿವಿ ಮಂಗಳೂರು ಓಕೆ ಅದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದರೆ ಅದನ್ನು ಯಾಕೆ ಬಗೆಹರಿಸಿಲ್ಲ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಮತ್ತೆ ಜನ ಹೇಳೋ ರೀತಿಯಲ್ಲಿ ಆಗಿರೋದಿಲ್ಲ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯೋಚನೆ ಮಾಡಬೇಕಾಗತ್ತೆ ಏನಾಗಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಪರಿಸ್ಥಿತಿ ಹನ್ನೊಂದು ವರ್ಷದಿಂದ ಆಗ್ತಾ ಇದೆ ಅದ್ರ ಮುಂಚೆ ಯಾಕೆ ಆಗ್ತಾ ಇರಲಿಲ್ಲ ಇವೆಲ್ಲವೂ ಸ್ವಲ್ಪ ಗಮನ ಹರಿಸಿ ಮಳೆಗಾಲದಲ್ಲಿದೆ ಒಂದು ಎರಡು ತಿಂಗಳು ಅನುಭವಿಸ್ತಾ ಬಿಡು ಆಮೇಲೆ ಆರಾಮಾಗಿರ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಆ ಎರಡು ತಿಂಗಳು ಜೀವನ ಸರ್ವೈವ್ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ